ಹೇಳ್ತಾರೆ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಸ್ಪೀಕರ್ ಬಹಳ ಸೆನ್ಸಿಟಿವ್ ಮನುಷ್ಯ, ಒಂದು ಸಣ್ಣ ಘಟನೆ ನಡೆದ್ರೆ ತಡೆಯಲ್ಲ. ಇವತ್ತು ನಮ್ಮ ಅಧ್ಯಕ್ಷರು ಅಂತ ಅಧ್ಯಕ್ಷರನ್ನೇ 50 ಕೋಟಿ ಕೊಟ್ಟು ಕೊಂಡ್ಕೊಂಡಿದೀವಿ ಅಂತ ಚರ್ಚೆ ಮಾಡ್ತಾರೆ. ಇದನ್ನು ಒಪ್ತೀರಾ ನೀವು? ಸ್ಪೀಕರ್ನು ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೇವೆ ದುಡ್ಡು ಕೊಟ್ಟು. ಆಗಲೇ ಈ ಹಿಂದೆ ಎಲ್ಲ ನಡೆಸಿದ್ರಲ್ಲ, ಅದನ್ನ ಬಹುಶಃ ಚಾಳಿಗೆ ಮುಂದುವರ್ಸ್ಲಿಕ್ಕೆ ಹೋಗಿರ್ಬೇಕಿಲ್ಲಿ. 50 ಕ್ರೋರ್ಸ್ ಕೊಟ್ಟು ಯಾವ್ದು ಎಲ್ಲಿರ್ತದ್ರಪ್ಪ ನೀವು? ಡಿಮಾನಿಟೈಸೇಷನ್ ಮಾಡಿದ ಮೇಲೆ ಅಲ್ಲಿ ಬ್ಲ್ಯಾಕ್ ಮನಿ ಯಾವ ರೀತಿ ಓಡಾಡ್ತಾ ಇದೆ ಇಲ್ಲಿ ದೇಶದೊಳಗೆ ಹೇಳ್ತಾರೆ ನರೇಂದ್ರ ಮೋದಿಯವರು. ಏನು ವೈಟ್ ಮನಿ ಕೊಟ್ಟು ಸ್ಪೀಕರ್ನ ಕೊಂಡ್ಕೊಳ್ಳೋಕೆ ಹೊರಟಿದ್ದೀರ ಈಗ? ಇಲ್ಲ, ನಿಮ್ಮ ಬ್ಲ್ಯಾಕ್ ಮನಿ ಕೊಂಡ್ಕೊಳ್ಳೋಕೆ ಹೊರಟಿದ್ದೀರಪ್ಪ ನರೇಂದ್ರ ಮೋದಿಯವರೇ. ಅದು ಸ್ಪೀಕರ್ನ ನಾವು ಅವ್ರನ್ನ ಹತ್ತಿರದಿಂದ ನೋಡಿದ್ದೇವೆ, ಅವ್ರ ನಡವಳಿಕೆಗಳು, ಅವ್ರ ಪ್ರಾಮಾಣಿಕತೆ. ಅಂಥ ವ್ಯಕ್ತಿನೂ ನೀವು ಕೊಂಡ್ಕೊಂಡಿದ್ದೀವಿ ಅಂತೇಳಿ ಈ ಉದ್ದಡ್ತನ ಹಣದಲ್ಲಿ ಏನೇ ಬೇಕಾದರೂ ಮಾಡಬಲ್ಲೋ ಅಂತ ನೀವು ಹೋಗೋದಿದೆಯಲ್ಲ. ಅಂತಿಮವಾಗಿ ನಿಮ್ಗೆ ಏನಾಗುತ್ತೆ ಅನ್ನೋದನ್ನು ತಾವು ಯೋಚನೆ ಮಾಡ್ಕೋಬೇಕಾಗ್ತದೆ.